ಪಂಚಾಯಿತಿ ಮಟ್ಟದಲ್ಲಿ ಮಧ್ಯದಂಗಡಿಗೆ ಸರ್ಕಾರದಿಂದ ಪ್ರಸ್ತಾಪ ಇದ್ದು ಇನ್ನು ಹಲವಾರು ಗ್ಯಾರಂಟಿಗಳನ್ನು ಈಡೇರಿಸಲು ಸರ್ಕಾರ ಪಂಚಾಯಿತಿ ಮಟ್ಟದಲ್ಲಿ ಮಧ್ಯದಂಗಡಿ ತೆರೆಯಲು ಚಿಂತನೆ ನಡೆಸುತ್ತಿದೆ ಅನ್ನುವಂತದ್ದು. ಇನ್ನ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿರೋದಕ್ಕೆ ಈ ರೀತಿಯಾದಂತ ವ್ಯವಸ್ಥೆ ಮತ್ತೆ ಯೋಜನೆಯನ್ನು ತರೋದಕ್ಕೆ ಮುಂದಾಗಿದೆಯಾ ಸರ್ಕಾರ ಅನ್ನುವಂತದ್ದು ಅನುಮಾನ ಮೂಡ್ತಾ ಇದೆ. ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟು ಅದರ ಹಣವನ್ನು ಮದ್ಯಪಾನ ಪ್ರಿಯರ ಮೇಲೆ ಹಾಕಿರುವಂತದ್ದು. ಸರ್ಕಾರ ಮುಂದಿನ ಹಲವಾರು ಗ್ಯಾರಂಟಿಗಳಿಗೆ ಪಂಚಾಯಿತಿ ಮಟ್ಟದಲ್ಲಿ ಮದ್ಯಪಾನ ಮಾರಾಟಕ್ಕೆ ಅನುಮತಿ ನೀಡಿದರೆ ಹಳ್ಳಿಗಳಲ್ಲಿ ನಿಮ್ಮದಿಯ ಸಂಸಾರಕ್ಕೆ ಬೆಂಕಿ ಹಾಕಲು ಸರ್ಕಾರ ಸಿದ್ಧವಾಗಿದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಅನುಮತಿಯನ್ನು ನೀಡಿದರೆ ಹಲವಾರು ಸಂಘಟನೆಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಈಗಾಗಲೇ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂತದ್ದು ಮಾಹಿತಿ. ಈ ರೀತಿಯಾಗಿ ಪಂಚಾಯಿತಿಗೊಂದು ಮದ್ಯದಂಗಡಿ ಮಾಡಿದ್ರೆ ಎಲ್ಲಿ ಸಂಸಾರದ ವ್ಯವಸ್ಥೆ ಯಾವ ರೀತಿ ಆಗುತ್ತೆ? ಈಗಾಗಲೇ ಅನೇಕ ಸಂಸಾರಗಳು ಈ ಒಂದು ಎಣ್ಣೆ ವಿಚಾರದಲ್ಲಿ ಮದ್ಯಪಾನ ವಿಚಾರದಲ್ಲಿ ಬೀದಿಗೆ ಬಿದ್ದಿರುವಂತದ್ದು ಎಷ್ಟೋ ಘಟನೆಗಳು ಇವತ್ತು ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ನೋಡಬಹುದು. ಯಾಕೆ ಈ ರೀತಿಯಾಗಿ ಸರ್ಕಾರ ಮುಂದಾಗಿದೆ ಅನ್ನುವಂತದ್ದು ಎಸ್ ರವಿಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಗ್ರಾಮ ಮತ್ತು ನಗರ ಸಬಲೀಕರಣ ಅಧ್ಯಕ್ಷರು. ಎಸ್ ಸರ್ ನಮಸ್ಕಾರ. ಈ ಒಂದು ಸರ್ಕಾರದ ಏನು ಗ್ರಾಮ ಪಂಚಾಯಿತಿಗೆ ಒಂದು ಮದ್ಯದಂಗಡಿ ತೆರಬೇಕು ಅನ್ನುವಂತ ಯೋಜನೆ ಏನು ಯೋಚನೆ ಇದೆ ನಿಮ್ಮ ಈ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನೀವು ಕಳೆದ ವರ್ಷ ನಮ್ಮ ಕರ್ನಾಟಕದ ವ್ಯಾಪಾರ ನೋಡಿದ್ರೆ ನೀವು ದೋಷ ನಿಮ್ಮ ಮಾಧ್ಯಮಗಳಲ್ಲೇ ಪ್ರಕಟ ಮಾಡಿದ್ದೀರಾ, ಸುಮಾರು 29,000 ಕೋಟಿಯಷ್ಟು ಲಾಭ ಮಾಡಿದೆ ಅಂತ. ನಮ್ಮ ಸರ್ಕಾರದವರು ತಮ್ಮ ಲಾಭಕ್ಕೋಸ್ಕರ ಮಾತ್ರ ನೋಡ್ತಾರೆ, ಆದ್ರೆ ಆ ಲಾಭ ಬಂದಿರೋ ಹಿಂದೆ ಎಷ್ಟು ಜನ ಸಾವಿರಾರು ಜನ ತೀರಿ ಬಂದಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಮಕ್ಕಳು ಅನಾಥರಾಗಿದ್ದಾರೆ ಅಂತ ಯಾರು ನೋಡ್ತಾ ಇಲ್ಲ. ಸರ್, ಇವಾಗ ಸದ್ಯ ಎಷ್ಟು ಸಾವು ನೋವು ಸಂಭವಿಸಿದೆ ಅಂದ್ರೆ ಹಳ್ಳಿಗಳ ಕಡೆ ಈಗ ಲೀಗಲ್ ಆಗಿ ಈಗೇನ್ ಬಾರ್ಗಳಿದೆ ಅಲ್ಲೆಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ಕೂಡ ಹಳ್ಳಿ ಕಡೆ ಜನಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಅಕ್ರಮ ಮದ್ಯ ಮಾರಾಟದಿಂದ ನಿಮ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಕೋವಿಡ್ ಟೈಮಲ್ಲಿ ಎಷ್ಟು ಜನ ಬೀದಿಗೆ ಬಂದಿದ್ರು ಅಂತ ನೀವೆಲ್ಲ ಮಾಧ್ಯಮಗಳಲ್ಲಿ ತೋರ್ಸಿದ್ದೀರಾ. ಕುಡಿಯಕ್ಕೆ ಕಾಸಿಲ್ದಲೆ ಹೆಂಡ್ರು ಮಕ್ಕಳು ಒಡವೆಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಕಿವಿ ಕುಯ್ದಿದ್ದಾರೆ, ಕಳ್ತನ ಮಾಡಿದ್ದಾರೆ, ಕೊಲೆ ಸುಲಿಗೆ ಎಲ್ಲ ಆಗಿ ತಪ್ಪಿಸ್ತಾ ಇದ್ದಾರೆ. ಈಗ ದೂರದಲ್ಲಿರೋ ಬಾಡಿಗೆ ಕುಡಿಯಕ್ಕೋಸ್ಕರ ಇಷ್ಟನ್ನ ಅವಾಂತರ ಮಾಡೋರು ನಾಳೆ ದಿನ ನೀವು ಅದೇ ಹಳ್ಳಿನಲ್ಲಿ ಏನಾದ್ರು ನೀವು ಬಾರ್ಗೆ ಲೈಸೆನ್ಸ್ ಕೊಟ್ಟಿ ಒಂದು ಮದ್ಯದ ಅಂಗಡಿ ಇಡ್ತೀವಿ ಅಂದ್ರೆ ಇನ್ನೆಷ್ಟು ಸಾವು ನೋವುಗಳು ಸಂಭವ ಆಗಲ್ಲ ಸರ್? ಆ ಗ್ರಾಮಗಳಲ್ಲಿ ಎಷ್ಟು ಅಶಾಂತಿ ಆಗಲ್ಲ ಸರ್? ಅದನ್ನ ಅವರು ತಮ್ಮ ಸರ್ಕಾರಕ್ಕೆ ಬೊಕ್ಕಸಕ್ಕೆ ರೆವಿನ್ಯೂ ಮಾಡಕ್ಕೋಸ್ಕರ ನೀವು ಒಂದು ಮದ್ಯದ ಅಂಗಡಿ ತೆರೆಯೋ ಬದಲು ಪಂಚಾಯತಿಗೆ ಒಂದೊಂದು ಗುಡಿ ಕೈಗಾರಿಕೆನ ಯಾಕೆ ತೆಗಿಬಾರ್ದು? ಆ ಗುಡಿ ಕೈಗಾರಿಕೆಯಿಂದನೆ ಏನಕ್ಕೆ ಸರ್ಕಾರಕ್ಕೆ ರೆವಿನ್ಯೂ ತಗೋಬಾರ್ದು? ಇವತ್ ನೋಡಿ, ಸರ್ಕಾರದಿಂದ ಸರ್ಕಾರಿ ಶಾಲೆಗಳನ್ನ ರನ್ ಮಾಡ್ತಿದ್ದಾರೆ, ಎಷ್ಟು ಸರ್ಕಾರಿ ಶಾಲೆಗಳು ಒಂದೊಂದು ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಚೆನ್ನಾಗಿದ್ದಾವೆ, ಎಷ್ಟೋ ಗ್ರಾಮ ಪಂಚಾಯತ್ ಇಲ್ದಿರೋ ಸರ್ಕಾರಿ ಶಾಲೆಗಳಿಗೆ ಕುಡಿಯೋ ನೀರಿನ ಫೆಸಿಲಿಟೀಸ್ ಇಲ್ಲ, ಶೌಚಾಲಯದ ಫೆಸಿಲಿಟೀಸ್ ಇಲ್ಲ. ಇದನ್ನ ಉದ್ದಾರ ಮಾಡ್ಬೇಕು ಅಂದ್ಬಿಟ್ಟು ಇವರು ಮದ್ಯದಲ್ಲಿ ತೆರೀತಾ ಇದ್ದಾರೆ. ಏನ್ ಇವೆಲ್ಲ ಸಾಧ್ಯ ಇಟ್ಕೊಂಡ್ರೆ ಬಿಟ್ಟಿ ಬಾಧ್ಯಗಳು ಅಂತ ವೈಜ್ಞಾನಿಕವಾಗಿ ಯಾವುದನ್ನ ಕೊಡ್ಬೇಕು ಯಾವುದನ್ನ ಕೊಡಬಾರ್ದು ಅಂತ ಒಂದು ವೈಜ್ಞಾನಿಕ ಜ್ಞಾನನು ಕೂಡ ಈ ಸರ್ಕಾರಕ್ಕೆ ಇಲ್ಲ. ಅವರ ಬೊಕ್ಕಸನ್ನ ತುಂಬಿಸ್ಕೊಳಕ್ಕೋಸ್ಕರ ಇವತ್ತು ಮತ್ತೆ ಅದೇ ಬರೆನ ನಮ್ಮೇಲೆ ಹಾಕ್ತಿದ್ದಾರೆ. ನೀವು ನೋಡ್ಬೋದು ಎಷ್ಟು ಜನ ವಿಧವೆಯರಾಗಿದ್ದಾರೆ ಇವತ್ತು. ಈಗ ನಮ್ಮ ಊರನ್ನ ತಗೊಳ್ಳೋದಾದ್ರೆ ನಮ್ಮ ಊರಿನಲ್ಲಿ ಕಳೆದ 2 ತಿಂಗಳಲ್ಲಿ ಇಬ್ರು ಸತ್ತೋಗಿದ್ದಾರೆ ಸರ್, ಲಿವರ್ ಡ್ಯಾಮೇಜ್ ಸಂಬಂಧಪಟ್ಟು. ನಂದು ರಾಮನಾಥ್ ಮಾಗಡಿ ತಾಲೂಕು, ಇಬ್ರು ಸತ್ತೋಗಿದ್ದಾರೆ. ಪಾಪ ಇವತ್ತು ಅವ್ರ ಹೆಂಡತಿ ಮಕ್ಕಳು ಕಷ್ಟ ಯಾಕೆ ನೋಡ್ತಾರೆ? ಇವತ್ತು ಊರ್ನಲ್ಲಿ ನಡೆಯೋ ಅಕ್ರಮ ಒಂದು ಮದ್ಯಪಾನದ ಕಡಿವಾಣನ ನಿಲ್ಲಿಸ್ತಲೇ ಅಕ್ರಮ ಮಾಡಕ್ ಕೊಟ್ಟಿದ್ದಾರೆ ಅಂದ್ರೆ ಯಾರಿಗೆ ಒಳ್ಳೆತನ ಮಾಡಕ್ ಕೊಟ್ಟಿದ್ದಾರೆ? ಅದೇ ನಾವು ಇಲ್ಲಿ ಈ ಒಂದು ವಿಚಾರವನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಸುದ್ದಿಯನ್ನ ಪ್ರಸಾರ ಮಾಡೋಕ್ಕಿಂತ ಮುಂಚೆ ನಮ್ಮ ಸಿಬ್ಬಂದಿಗಳೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಹೆಂಗೂ ಈ ಮೋದಿಯವರು ಜಲಜೀವನ್ ಅಡಿಯಲ್ಲಿ ಎಲ್ಲರಿಗೂ ಮನೆ ಮನೆಗೂ ನೆಲ್ಲಿ ಸಂಪರ್ಕ ಮಾಡಿದ್ದಾರೆ, ಈ ನೆಲ್ಲಿಲೂ ಬಿಟ್ಬಿಡ್ಲಿ ಅಂತ ನಾವು ನೆಲ್ಲಿನಲ್ಲೂ ಬೇಕಾದ್ರೆ ಬಿಯರ್ನು ಬಿಟ್ಬಿಡ್ತಾರೆ ಸರ್. ಇನ್ನೊಂದು ಸರ್ಕಾರಕ್ಕೆ ಬುಕ್ಕಸ ಇಲ್ಲ ಅಂದ್ರೆ ನೀವು ಒಂದು ಸ್ಟಾಟಿಸ್ಟಿಕ್ ನೀವು ಗಮನಿಸಿ ಕರ್ನಾಟಕದಲ್ಲಿರೋ ಎಂಎಲ್ಎ ಕ್ಯಾಂಡಿಡೇಟ್ಸ್ಗಳು ಆಸ್ತಿ ಎಷ್ಟಿದೆ ಅಂದ್ರೆ
ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿರೋ ಎಮ್ ಎಲ್ ಎ ಎಂಪಿಗಳು ಆಸ್ತಿ ಇಲ್ಲ ಅಷ್ಟು ಪ್ರಮಾಣದಲ್ಲಿ ಹೈಯೆಸ್ಟ್ ರಿಚೆಸ್ಟ್ ಎಮ್ ಎಲ್ ಎ ಎಂಪಿ ಎಮ್ ಎಲ್ ಸಿ ಕ್ಯಾಂಡಿಡೇಟ್ಸ್ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇವ್ರು ನಿಜವಾದ ನೈತಿಕತೆ ಇದ್ರೆ ಒಂದು ಕರ್ನಾಟಕದ ಬಗ್ಗೆ ಅಭಿಮಾನ ಇದ್ರೆ ಅವರವರ ಆಸ್ತಿನಲ್ಲಿ ಇಷ್ಟಿಷ್ಟು ಲಕ್ಷ ಇಷ್ಟಿಷ್ಟು ಕೋಟಿ ಅಂತ ಅವರು ಕರ್ನಾಟಕ ಸರ್ಕಾರಕ್ಕೆ ದೇಣಿಗೆ ಕೊಟ್ಬಿಡ್ಲಿ. ನೀವೆಲ್ಲ ನೋಡಿರ್ಬೋದು ದೊಡ್ಡ ದೊಡ್ಡ ಕಂಪ್ನಿಯವರು ಫಾರ್ ಎಕ್ಸಾಂಪಲ್ ಅಂದ್ರೆ ಟಾಟಾ ಕಂಪ್ನಿಯವರು ಇದಾರಲ್ಲ ಸರ್ ಇಷ್ಟೊಂದು ಸಾವಿರಾರು ಕೋಟಿಗಳನ್ನ ಸರ್ಕಾರಕ್ಕೆ ಸಿಎಸ್ಆರ್ ಫಂಡ್ಗಳು ಮೂಲಕ ಕೊಡ್ತಾರ ಸರ್ಕಾರ ನಡೀತಿ ಅಂತ. ನಮ್ಮ ಕರ್ನಾಟಕದ ಎಂಪಿ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಫಾರ್ ಎಕ್ಸಾಂಪಲ್ ಎಷ್ಟಿಗೆ ಅಂದ್ರೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸರ್ದು ಎಷ್ಟು ಸಾವಿರಾರು ಕೋಟಿ ಇದೆ, ಪ್ರಿಯಾಕೃಷ್ಣ ಕೃಷ್ಣಪ್ಪ ಅವ್ರದ್ದು ಸಾವಿರಾರು ಕೋಟಿ ಇದೆ. ಇದೇ ತರ ಸಾವಿರಾರು ಕೋಟಿ ಓನರ್ಗಳು ಇದಾರೆ ಎಂ ಎಲ್ ಎಂಪಿಗಳು, ಅವರೆಲ್ಲ ಏನ್ ಮಾಡ್ಲಿ ಅಂದ್ರೆ ಒಂದಿಷ್ಟು ನೂರಾರು ಕೋಟಿಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ನಡೆಸಕ್ಕೋಸ್ಕರ ಕೊಟ್ಬಿಡ್ಲಿ ಬಿಡಿ, ಅದ್ರಲ್ಲಿ ಯಾವ್ದು ತಾಪತ್ರೆ ಬರಲ್ವಲ್ಲ, ಸರ್ಕಾರ ಆರಾಮಾಗಿ ರನ್ ಆಗುತ್ತಲ್ಲ. ಸರ್ ಒಂದೊಳ್ಳೆ ವಿಚಾರವನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ, ಧನ್ಯವಾದ ಸರ್. ಒಂದೊಳ್ಳೆ ಮಾಹಿತಿಯನ್ನು ಕೂಡ ಕೊಟ್ರಿ. ಪಂಚಾಯತಿ ವೈಸ್ ಪಂಚಾಯತಿ ಮಟ್ಟದಲ್ಲಿ ಏನ್ ಮದ್ಯದ ಅಂಗಡಿ ತೆರೆಯೋದ್ ಬಿಟ್ಟು ಒಂದು ಗುಡಿ ಕೈಗಾರಿಕೆಯನ್ನ ಮಾಡಿ ಎಷ್ಟೋ ಜನಕ್ಕೆ ಉದ್ಯೋಗವೂ ಸಿಗುತ್ತೆ, ಆರ್ಥಿಕವಾಗೂ ಕೂಡ ಸಬಲೀಕರಣ ಹೊಂದ್ತಾರೆ ಅನ್ನುವಂಥದ್ದು ಬಹಳ ಒಳ್ಳೆ ಮಾಹಿತಿ. ಧನ್ಯವಾದಗಳು ಸರ್.